ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಸುತ್ತಲೂ ಕಾಡಿದ್ದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದಾರೆಗೆ ಹೋಗ್ತಾ ಇದ್ರೆ ಈ ವಾಲಿಬಾಲ್ ಆಡ್ತಾ ಇರೋರು ನಮ್ಮನ್ನ ಸೆಳೆದ್ರು. ಅದಕ್ಕೋಸ್ಕರ ನಾವು ಒಂದು ನಿಮಿಷ ಹೋಗಿ ಬರೋಣ ಅಂತ ಹೋದ್ರೆ ಒಂದು ಟೀಮ್ ಮಾಡ್ಕೊಂಡು ಆಟ ಆಡೋಣ ಅಂತ ಅಂದ್ಬಿಡೋದ. ಅದಕ್ಕೆ ನಾನು ಆಗಲ್ಲ ಅಂದೆ, ಟೈಮ್ ಇಲ್ಲ, ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಅಂದಿದ್ದಕ್ಕೆ ಅಣ್ಣ ಒಂದೇ ಒಂದು ಸಾರಿ ಒಂದು ಬಾಲ್ ಹೊಡೆಯೋಣ ಅಂತ ಅಂದರು. ಅದಕ್ಕೋಸ್ಕರ ಬಾಲ್ ಹೊಡೆಯೋಣ ಅಂತ ನಿಂತಿದ್ದೀನಿ. ಆಕೆ ಬಿಟ್ಟ ಇದೇನಪ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ವಾಲಿಬಾಲ್ ಆಡ್ತಾ ಇದ್ದಾನೆ ಅಂತೀರಾ? ಇಲ್ಲೇ ಕಾಫಿ ಬೀಜ ಕೀಳಲಿಕ್ಕೆ ಹೋಗುವಂತಹ ತುಂಬ ಜನ ಇದ್ದಾರೆ, ಅವ್ರ ಕಡೆಯಿಂದನೇ ಮಾಹಿತಿ ತಿಳ್ಕೊಳ್ಳೋಣ. ದೇವಸ್ಥಾನದ ಅಡ್ರೆಸ್ ಹೇಳ್ಬಿಡಿ, ನೀವು ಬರ್ತೀರಾ ಅದರಲ್ಲಿ ವಿಡಿಯೋದಲ್ಲಿ ಹೇಳಿ ಪಟಪಟ್ನ. ಅಡಿಬೈಲು ರಂಗನ ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ. ಏನೇನಿದೆ ಅಲ್ಲಿ? ಕಾಡೆಲ್ಲ ಇದೆಯಾ ಸುತ್ತಮುತ್ತ? ಕಾಫಿ ಬೀಜ ಕೀಳಲಿಕ್ಕೆ ಕರ್ಕೊಂಡು ಹೋಗುವಂತಹ ವ್ಯಾನ್ ಬಂದ್ಬಿಡ್ತು. ಇಲ್ಲ ಅಂದಿದ್ರೆ ಆ ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೋಬೋದಾಗಿತ್ತು. ಈಗ ಟಿಫನ್ ಮಾಡ್ಕೊಂಡು ನಂತರ ಆ ದೇವಸ್ಥಾನಕ್ಕೆ ಹೋಗೋಣ. ಪಲಾವ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ಡಿಫ್ರೆಂಟ್ ಆಗಿದೆ. ಇಲ್ಲಿಂದ ಅಡಿಬೈಲಿಗೆ ಹೋಗ್ತಾ ಇದ್ದೀವಿ. ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ ಅಂತ ಹೇಳಿದ್ರು. ಈ ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ ಹಾಸನದಿಂದ 34 ಕಿಲೋಮೀಟರ್ ದೂರ ಇದ್ರೆ ಮಗ್ಗೆಯಿಂದ ಕೇವಲ 8 ಕಿಲೋಮೀಟರ್ ದೂರ ಇದೆ. ಈ ಅಡಿಬೈಲು ರಂಗನಾಥ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಕಾಡಿನ ಒಳಗಡೆ ಇರೋದ್ರಿಂದ ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿಗಳೇನಾದರೂ ಕಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿರುವಂತಹ ಇಚ್ಛೆಗಳನ್ನು ಪೂರೈಸುವಂತಹ ಈ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ ಅಂತ ಹೇಳ್ತಾ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಭಾರಿ ಇದೆ, ಅಂದರೆ ತುಂಬ ಕಡ್ದಾಗಿರೋದ್ರಿಂದ ನನ್ನ ಗಾಡಿ ಕೂಡ ಎಳಿತಾ ಇಲ್ಲ. ಫಸ್ಟ್ ಗೇರಾಗಿ ನಾನು ಓಡಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಸುತ್ತಲೂ ಕೂಡ ಕಾಡಿದೆ, ಜೊತೆಗೆ ಇಲ್ಲಿಗೆ ಬರೋ ಯಾವುದೇ ವೆಹಿಕಲ್ ಆಗಲಿ ಅವು ಫಸ್ಟ್ ಗೇರಲ್ಲೇ ಬರಬೇಕು, ಅಷ್ಟೊಂದು ಕಡಿದಾಗಿದೆ ರಸ್ತೆ. ಈ ದೇವಸ್ಥಾನದಿಂದ ಮತ್ತೊಂದು ವಿಶೇಷತೆ ಏನು ನೋಡ್ಬೋದು ಅಂದರೆ, ಗೊರೂರು ಡ್ಯಾಮನ್ನು ಈ ದೇವಸ್ಥಾನದ ಮೇಲೆ ನಿಂತ್ಕೊಂಡ್ರೆ ನಾವು ಆರಾಮಾಗಿ ನೋಡ್ಬೋದು. ಅದ್ರ ಜೊತೆಗೆ ಈ ದೇವಸ್ಥಾನದ ಹತ್ತಿರದಲ್ಲೇ ಹೇಮಾವತಿ ನದಿ ಹರಿಯೋದು ಮತ್ತೊಂದು ವಿಶೇಷ. ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯಲ್ಲಿರುವಂತಹ ಈ ಅಡಿಬೈಲು ದೇವಸ್ಥಾನದಲ್ಲಿ ಹಲವಾರು ವಿಶೇಷತೆಗಳಿವೆ. ಅವೇನೇನೆಂದರೆ, ಸುತ್ತಲೂ ಕಾಡಿನಿಂದ ಆವೃತವಾಗಿರುವಂತಹ ಈ ದೇವಾಲಯದ ಗರ್ಭಗುಡಿಯಲ್ಲಿ ರಂಗನಾಥ ಸ್ವಾಮಿಯ ಉದ್ಭವ ಮೂರ್ತಿ ಇರುವುದು ವಿಶೇಷತೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತರು ಹೇಳುವ ಪ್ರಕಾರ, ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಸ್ವಚ್ಛ ಮನಸ್ಸಿನಿಂದ ಪೂಜೆ ಮಾಡಿಸಿದರೆ ದೇವರ ಮೇಲಿನ ಹೂವು ಬಲಗಡೆ ಬೀಳುತ್ತೆ, ಅಂದರೆ ಕೆಲಸ ಆಗುತ್ತೆ, ಇಲ್ಲ ಅಂದರೆ ಎಡಗಡೆ ಬಿದ್ದರೆ ಕೆಲಸ ಆಗಲ್ಲ ಅಂತ ಇಲ್ಲಿನ ಭಕ್ತರೊಬ್ಬರು ಹೇಳಿದರು. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ಶ್ರೀ ರಂಗನಾಥ ಸ್ವಾಮಿಯನ್ನು ಬೇಡಿಕೊಂಡು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳೋಣ. ಸ್ನೇಹಿತರೆ, ಸ್ಥಳೀಯರ ನಂಬಿಕೆಯಂತೆ ಈ ದೇವಸ್ಥಾನದ ಒಳಗಡೆ ಪ್ರಸಾದವನ್ನು ಕೇಳ್ತಾರೆ. ಅದು ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆಯ ಒಳಗಡೆ ಪ್ರಸಾದವನ್ನು ಕೇಳಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನೂರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಶುದ್ಧ ಮನಸ್ಸಿನಿಂದ ಯಾವುದೇ ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ರೆ ಸಾಕು, ಆ ಕೆಲಸ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ದೇವಸ್ಥಾನದ ಸಂಪೂರ್ಣ ಗರ್ಭಗುಡಿ ದೊಡ್ಡ ಬಂಡೆಯ ಕೆಳಗಡೆ ಇದೆ. ಆ ಬಂಡೆಯ ಕೆಳಗಡೆ ಮತ್ತೊಂದು ಬಾಗಿಲಿದೆ, ಅದರೊಳಗಡೆ ಹೋದರೆ ಇಲ್ಲಿ ಗರುಡ, ಆಂಜನೇಯ ಮತ್ತು ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡಿದ್ದಾರೆ. ಇಲ್ಲಿ ಪೂಜೆ ಮಾಡಿಸ್ತಾ ಇರುವಂತಹ ಭಕ್ತರನ್ನು ಮಾತಾಡ್ಸೋಣ, ಅವರ ಅಭಿಪ್ರಾಯಗಳನ್ನು ಕೇಳೋಣ. ಶಂಕರ್ ಶೆಟ್ಟಿ ಅಂತ.
ಇಲ್ಲಿ ಸ್ಥಳೀಯರೇನಾ ನೀವು? ಅಡಿಬೈಲು, ಅಡಿಬೈಲು ಕೊಡತಳ್ಳಿ ಅಂತ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ, ಏನೇನು ಅನುಕೂಲ ಆಗುತ್ತೆ ಅಂತ ಸ್ವಲ್ಪ ಹೇಳಿ. ನಾವು ದೇವರಿಗೆ ದೇವಸ್ಥಾನ ಅಮ್ಮಸ್ಥಾನ ಸ್ಥಳಕ್ಕೆ ಬರ್ತೀವಿ ಅಂದರೆ ಭಕ್ತಿಯಿಂದ ಸ್ನಾನ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಡು ಐನಾರು ವಿಷಯ ತಿಳಿಸಿ ಬಂದು ನಾವು ಪೂಜೆ ಮಾಡಿಸಿ ನಿಮಗೆ ಸ್ಥಳಕ್ಕೆ ಬಂದ್ವಿ ಸ್ವಾಮಿ ನಮ್ಕ್ರಮಿಸ್ಕೆ ನಿಮಗೆ ನಮ್ಗೆ ಒಳ್ಳೇದು ಮಾಡಿದರೆ ನಮ್ಮ ಭಕ್ತಿಲಿ ಏನಿದೆ ಅದಕ್ಕೆ ಓದ್ಕೊಂಡು ಓದ್ಕೊಂಡು ಹೋದರೆ ನಿಮ್ಗೆ ಒಳ್ಳೇದಾದ್ಮೇಲೆ ಬಂದು ಅದಕ್ಕೆ ನೀವು ಏನು ಮಾಡಿರ್ತೀವಿ ಅದಕ್ಕೆ ಬಂದು ತಲುಪಿಸ್ತೀವಿ. ಜಾತ್ರೆ ಯಾವತ್ತಾಗುತ್ತೆ ಇಲ್ಲಿ? ಜಾತ್ರೆ ಫೆಬ್ರವರಿ ತಿಂಗಳಲ್ಲಿ, ಅದು ಹೇಳೋಕ್ಕಾಗಲ್ಲ, ಒಟ್ಟು ಫೆಬ್ರವರಿ ಫಸ್ಟಿಂದ ಲಾಸ್ಟ್ವರೆಗೆ ಜಾತ್ರೆ ಬರುತ್ತೆ. ವಾರದಲ್ಲಿ ಯಾವ್ಯಾವ ವಾರ ಜನಗಳು ಇಲ್ಲಿ ಜಾಸ್ತಿ ಬರ್ತಾರೆ? ಜನ ಯಾವತ್ತೂ ಅನ್ನಂಗಿಲ್ಲ, ಅವರವರು ಕೃಷಿ ಶ್ರೇಷ್ಠವಾಗಿರೋದು ಶನಿವಾರ. ಪೂಜೆ ಉತ್ಸವಗಳು ಯಾವತ್ತು ದಿವಸೆಲ್ಲ ನಡೀತಾರೆ, ಶನಿವಾರ ಜಾಸ್ತಿ ಜನ ಬರ್ತಾರೆ. ಜಾಸ್ತಿ ಜನ ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ? ಅದು ಹೇಳೋಕ್ಕಾಗಲ್ಲ, ಅವ್ರು ಬೆಂಗಳೂರಿಂದ ಬರ್ಬೋದು, ಮೈಸೂರಿಂದ ಬರ್ಬೋದು, ಹಾಸನ. ದೇವರು ಭಕ್ತಿ ಎಲ್ಲೆಲ್ಲಿ ಯಾವ ಇದೇ ಐತೆ ಅವ್ರ ಮಂದಿಯವರು ಅವರೆಲ್ಲರೂ ಬಂದು ಅಂದರೆ ಒಟ್ಟಾರೆ ಕರ್ನಾಟಕದಾದ್ಯಂತ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಹೌದು ಹೌದು. ಇಲ್ಲಿ ಏನಾದರೂ ಭಕ್ತರು ಬಂದರೆ ರಾತ್ರಿ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಅದು ಜಾಸ್ತಿ ಜನ ಬಂದರೂ ಐನರಿಗೆ ಮೆಸೇಜ್ ತಿಳಿಸಿ ನಮ್ಗೆ ಉಳಿಯ ಜಾಗ ಕೊಡ್ಬೇಕು ಅಂತ ಕೇಳ್ಕೊಂಡು ಐನರ್ ಪರ್ಮಿಷನ್ ತಗೊಂಡು ಮೇಲಧಿಕಾರಿಗಳಿಂದ ಅವ್ರ ಪರ್ಮಿಷನ್ ತಗೊಂಡು ಉಳಿಯಕ್ಕೆ ಬಂದು ಅನುಕೂಲ ಕೊಡ್ತಾರೆ. ಸರಿ ಸರಿ ಸರ್, ಕಾಡಿನ ಮಧ್ಯೆ ಇರೋ ಸುಂದರವಾದ ಜಾಗ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಆಯ್ತು, ಥ್ಯಾಂಕ್ಸ್. ಸ್ನೇಹಿತರೆ, ನೋಡಿದ್ರಲ್ಲ, ಇಂತಹ ಸುಂದರವಾದ ಪರಿಸರದ ಜೊತೆಗೆ ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಕೂಡ ಆಯಿತು. ನೀವು ಕೂಡ ಒಮ್ಮೆ ಬನ್ನಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳಿಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ ಅಂತ ಹೇಳ್ತಾ, ನಮ್ಮ ಮುಂದಿನ ಸಂತತಿಗೋಸ್ಕರ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.